ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ವಿ ಟಿ ಅಪ್ಡೇಟ್ಗೆ ಸ್ವಾಗತ. ವಿ ಟಿದು ಒಂದು ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ತಾನೇ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಅಂತ ಲೈಕ್ನ ಮಾಡಿ. ರಿವೈಸ್ ಶೆಡ್ಯೂಲ್ ಫಾರ್ ಬಿಟ್ಟಿದ್ದೆ ಫಾರ್ ಚೇಂಜ್ ಆಫ್ ಫ್ರೆಂಚ್. ಚೇಂಜ್ ಆಫ್ ಫ್ರೆಂಚ್ಗೆ ಮುಂಚೆ ಕೂಡ ಬಿಟ್ಟಿದ್ರು, ಅದ್ರ ಬಗ್ಗೆ ರಿವೈಸಲ್ ಶೆಡ್ಯೂಲ್ ಟೆಂಪ್ಲೇಟ್ ಬಿಟ್ಟಿದ್ದಾರೆ, ರಿವೈಸ್ ಮಾಡಿದ್ದಾರೆ. ಫಾರ್ 2021-22 ಆಟೋನಮಸ್ ಕಾಲೇಜ್ಗಳಿಗೆ ಮಾತ್ರ ಮುಂಚೆ ಡೇಟ್ ಇತ್ತು, ಡೇಟ್ನ ರಿವೈಸ್ ಮಾಡಿದ್ದಾರೆ, ಚೇಂಜಸ್ ಮಾಡಿದ್ದಾರೆ. ಸ್ವಲ್ಪ ಲಾಸ್ಟ್ ಡೇಟ್ ಫಾರ್ ಅಪ್ಲೈಂಗ್ ವಿ ಟಿ ಪೋರ್ಟಲ್ ಬಂದುಬಿಟ್ಟು 11-10-2021 ಇತ್ತು, ಬಟ್ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಗುಡ್ ನ್ಯೂಸು, 23-10-21 ಎಕ್ಸ್ಟೆಂಡ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಬೇಗ ಮಳೆ ಬಂದ ಲಾಸ್ಟ್ ಡೇಟು ಕಾಲೇಜ್ ವೆರಿಫೈ ಮಾಡೋಕ್ಕೆ ಸಬ್ಮಿಟ್ ಮಾಡೋಕ್ಕೆ ಕಾಲೇಜ್ಗಳಿಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 26-10-21. ಸ್ಟೂಡೆಂಟ್ಗಳಿಗೆ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 23-10-21. ಕಾಲೇಜ್ಗಳು ವೆರಿಫೈ ಮಾಡಿ ಸಬ್ಮಿಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 26-10-21. ಜನರಲ್ ಮೆರಿಟ್ ಲಿಸ್ಟ್ ನಂಬರ್ ಬಂದುಬಿಟ್ಟು ವಿ ಟಿ ಅವರು 28-21 ರಿವೈಸ್ ಆಗಿರುತ್ತೆ. ಅದ್ಬಿಟ್ಟು ಕಾಲೇಜು ಡೌನ್ಲೋಡ್ ರೆಕಾರ್ಡ್ ಮಾಡೋದು ಮತ್ತು ಹಾರ್ಡ್ ಕಾಪಿ ಸಬ್ಮಿಟ್ ಮಾಡೋದು ಬಂದುಬಿಟ್ಟು 4-11-2021 ಲಾಸ್ಟ್ ಡೇಟ್ ಇರುತ್ತೆ. ಕಳೆದ ಬಾರಿ ಮೆನ್ಷನ್ ಮಾಡಿರೋ ಥರ ಅಟೆಂಡೆನ್ಸ್ ಕಾಲೇಜಲ್ಲಿ ಯಾರು ಚೇಂಜ್ ಆಫ್ ಫ್ರೆಂಡ್ ಮಾಡೋಕ್ಕೆ ಆಸಕ್ತಿ ಇದ್ದಾರೋ ಅವರು ಬೇಗ ಮಾಡ್ಕೊಳ್ಳಿ. ಇದೊಂದು ಗುಡ್ ಚಾನ್ಸು, ಎಕ್ಸ್ಟೆಂಡ್ ಮಾಡೋದು ಒಂದು ಗುಡ್ ಚಾನ್ಸ್ ಆಗಿರುತ್ತೆ. ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ಸು ಅನೌನ್ಸ್ಮೆಂಟ್ ಮಾಡಿದ್ಮೇಲೆ, ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಅವರಿಗೆ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಲ್ಲಿವರೆಗೂ ನೋ ಫರ್ದರ್ ಅನೌನ್ಸ್ಮೆಂಟ್ ಕೂಡ ಮಾಡಲ್ಲ. ಇದು ಮಾಡಿರೋ ಉದ್ದೇಶ ಬಂದುಬಿಟ್ಟು ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಅಂತ. ಇದು ಇವತ್ತಿನ ವಿ ಟಿ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.